ಮಾತ್ರ ಫೈಟ್ ಮಾಡುವುದಕ್ಕಲ್ಲ, ಎಲ್ಲ ರೀತಿಯ ಕೀಟಾಣುಗಳಿಂದ ನಮ್ಮ ದೇಹವನ್ನು ರಕ್ಷಿಸುವುದಕ್ಕೆ ಈ ಪಾನೀಯ ಉತ್ತಮ ಅಂತ ಹೇಳಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಪಾನೀಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಇದನ್ನು ತಯಾರಿಸುವುದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಯಾವುವು? ಇದಕ್ಕೆ ಬೇಕಾಗುವಂಥದ್ದು ಶುಂಠಿ 1/4 ಇಂಚಿನಷ್ಟು, ಇದರ ಪೌಡರ್ ಕೂಡ ತಗೊಳ್ಬಹುದು. 1 ಸಣ್ಣ ಸ್ಪೂನ್ನಲ್ಲಿ 1 ಸ್ಪೂನ್ ಪೌಡರ್ ತಗೊಳ್ಳಿ. ನಂತರ ಲವಂಗ 2/2, ಅರಿಶಿನ 1 ಚಿಟಿಕೆಯಷ್ಟು ಮಾತ್ರ, ಹೆಚ್ಚು ಬೇಡ. ಅಂತೆಯೇ ಏಲಕ್ಕಿ ಸ್ವಲ್ಪ, ಏಲಕ್ಕಿ ಪುಡಿಯನ್ನು ಕೂಡ ಬಳಸಬಹುದು. ವೀಳ್ಯದೆಲೆ 2, ದೊಡ್ಡಪತ್ರೆ ಅಥವಾ ಸಾಂಬ್ರಾಣಿ ಸೊಪ್ಪು 2, ಜ್ಯೇಷ್ಠ ಮಧು ಅಥವಾ ಯಷ್ಟಿ ಮಧು ಅಂತ ಹೇಳ್ತೇವಲ್ವ, ಮುಲೇತಿ, ಅದೊಂದು ಸಣ್ಣ ಪೀಸ್ನಷ್ಟು. ನೀವು ಅದರ ಬೇರನ್ನು ತೆಗೆದುಕೊಳ್ಳುವುದಾದರೆ, ನಾನು ಈ ರೀತಿಯಾಗಿ ತೋರಿಸಿದ್ದೇನಲ್ವ, ಸಣ್ಣ ಪೀಸ್ ಸಾಕು. ಅಥವಾ ಇದರ ಮುಲೇತಿ ಪೌಡರ್ ಅಥವಾ ಯಷ್ಟಿ ಮಧು ಪೌಡರ್ ಅಂತ ಪುಡಿ ಕೂಡ ಸಿಗ್ತದೆ, ಅದಾದರೆ 1/2 ಚಮಚ. ನಂತರ ನೆಲನೆಲ್ಲಿ ಗಿಡ 5 ರಿಂದ 6 ಗಿಡ ತಗೊಳ್ಬಹುದು. ಇದರ ಬೇರೊಂದನ್ನು ಬಿಟ್ಟು ಈ ಗಿಡದ ಎಲ್ಲ ಭಾಗವನ್ನು ಪೂರ್ತಿಯಾಗಿ ನಾವಿಲ್ಲಿ ಉಪಯೋಗಿಸಿಕೊಳ್ಳಬಹುದು. ಪುದೀನ ಎಲೆಗಳು 3/4, ಇದು ಈ ಪಾನೀಯಕ್ಕೆ ಉತ್ತಮ ಫ್ಲೇವರ್, ಹಾಗೆ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು. ಅಂತೆಯೇ ಕಾಳು ಮೆಣಸಿನ ಪುಡಿ 1 ಸಣ್ಣ ಚಮಚದಷ್ಟು. ತುಳಸಿ ಎಲೆಗಳು 6/7. ಅಮೃತ ಬಳ್ಳಿ ಎಲೆ 1, ಹೆಚ್ಚು ಹಾಕಿದ್ದರೆ ತುಂಬ ಕಹಿಯಾಗಬಹುದು. ಹಾಗೆ ನೀರು 2 ಗ್ಲಾಸ್, ಅಂದಾಜು 200 ml. ಹಾಗೆಯೇ ಕೆಲವರಿಗೆ ಅಮೃತ ಬಳ್ಳಿ ಸೇರಿಸಿ ತುಂಬ ಕಹಿಯಾಗ್ತದೆ ಅಂತ ಅನ್ನಿಸುವುದಿದ್ರೆ, ರುಚಿಗೆ ತಕ್ಕಷ್ಟು ಸ್ವಲ್ಪವೇ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬಳಸಬಹುದು. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದರೆ ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ಸೇರಿಸದೆ ಮಾಡಿದ್ದೇನೆ, ನನಗೆ ಆ ರೀತಿಯೇ ಖುಷಿಯಾಗಿದೆ. ಹಾಗಾದರೆ ಇದನ್ನು ತಯಾರಿಸುವ ರೀತಿ ಏನು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ನೀವು ಜ್ಯೇಷ್ಠ ಮಧು ಅಥವಾ ಯಷ್ಟಿ ಮಧುವಿನ ಬೇರು ಈ ರೀತಿಯಾಗಿ ತಗೊಂಡಿದ್ರೆ, ಆ ಈ ಬೇರಿನಿಂದ 1 ಸಣ್ಣ ಪೀಸನ್ನು ತೆಗೆದು ಅದನ್ನು ಜಜ್ಜಿ ಉಪಯೋಗಿಸಬಹುದು. ಈ ಬೇರು ಅಲ್ಲದೆ ಈ ಯಷ್ಟಿ ಮಧು ಅಂತ ಹೇಳುವಂತಹ ಚೂರ್ಣ ಅಂದರೆ ಪುಡಿ ಕೂಡ ಸಿಗ್ತದೆ. ಇದು ಆದರೆ 1/2 ಚಮಚದಷ್ಟು, ನಾನು ಆಗಾಗಲೇ ತಿಳಿಸಿದಂತೆ ಇದನ್ನು ಬಳಸಬಹುದು. ಹಾಗೆಯೇ ನಾವು ಶುಂಠಿ, ಲವಂಗ ಈ ರೀತಿಯಾದಂತಹ ಎಲ್ಲ ಪದಾರ್ಥಗಳನ್ನು ಈ ರೀತಿಯಾಗಿ ಜಜ್ಜಿ ಇಟ್ಟುಕೊಂಡು, ನಾವು ಯಾವ ಪಾತ್ರೆಯಲ್ಲಿ ಈ ಪಾನೀಯ ಅಥವಾ ಕಷಾಯವನ್ನು ಮಾಡ್ತೇವೆ ಆ ಪಾತ್ರೆಗೆ ಹಾಕಿಟ್ಟುಕೊಳ್ಬೇಕು. ನಂತರ ನಾವಿಲ್ಲಿ ತಗೊಂಡಂತಹ ಎಲ್ಲ ಏನು ಸಸ್ಯ ಇರಬಹುದು ಅಥವಾ ಎಲೆಗಳಿರಬಹುದು, ಅದನ್ನು ಕೂಡ ಈ ರೀತಿಯಾಗಿ ಜಜ್ಜಿಕೊಂಡು, ಪೂರ್ತಿಯಾಗಿ ಸಣ್ಣಕ್ಕೆ ಜಜ್ಜಿಕೊಳ್ಳುವ ಅಗತ್ಯ ಇಲ್ಲ, ಹಾಕಿಕೊಳ್ಳಿ. ನಂತರ ಈ ಕಾಳು ಮೆಣಸು ಅಥವಾ ಅರಿಶಿನ ಪುಡಿ ಈ ರೀತಿಯಾದಂತಹ ಪುಡಿಗಳನ್ನು ಕೂಡ ಅದೇ ಪಾತ್ರೆಗೆ ಸೇರಿಸಿ, ನಂತರ 2 ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕಿಕೊಳ್ಳಿ. ಈಗ ಈ ಪಾನೀಯ ಮಾಡುವುದಕ್ಕೆ ಇದನ್ನು ಚೆನ್ನಾಗಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಬೇಕು. 1-5 ನಿಮಿಷಗಳಷ್ಟು ಕುದಿದ ನಂತರ ನೀವು ಗಮನಿಸಬಹುದು, ಇದು ಚೆನ್ನಾಗಿ ಕುದಿದ ನಂತರ ಇದರ ಸತ್ವ ಎಲ್ಲ ಈ ನೀರಿನಲ್ಲಿ ಬಿಟ್ಟುಕೊಳ್ತದೆ, ಇದು 1/2 ಭಾಗಕ್ಕೆ ಕಡಿಮೆ ಆಗ್ತದೆ. ನಂತರ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗುವುದಕ್ಕೆ ಬಿಡಿ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಇದನ್ನು ಕುಡಿದ್ರೆ ಬಹಳ ಒಳ್ಳೆಯದು, ಪೂರ್ತಿಯಾಗಿ ತಣ್ಣಗಾಗುವುದು ಬೇಡ. ನಂತರ ಇದನ್ನು ಈ ರೀತಿಯಾಗಿ 1 ಸ್ಟ್ರೈನರ್ನ ಸಹಾಯದಿಂದ ಇದನ್ನು ಸೋಸಿಕೊಂಡು ನಾವು ಈ ಪಾನೀಯವನ್ನು ಸೇವಿಸಿಕೊಳ್ಳಬಹುದು. ಅಕಸ್ಮಾತಾಗಿ ಕಲ್ಲು ಸಕ್ಕರೆ ಬೇಕಿದ್ರೆ ಈ ಹಂತದಲ್ಲಿ ಸ್ವಲ್ಪವೇ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇರಿಸಿ ಅದನ್ನು ಕದಡಿ, ಆದರೆ ಈ ಪಾನೀಯ ಕುಡಿಯುವುದಕ್ಕೆ ಸಿದ್ಧವಾಗಿದೆ. ಸ್ನೇಹಿತರೆ, ನಾನು ಈಗಾಗಲೇ ತಿಳಿಸಿದಂತೆ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಬೂಸ್ಟ್ ಮಾಡಲಿಕ್ಕೆ ಬಹಳ ಉತ್ತಮ ಪಾನೀಯ. ಸ್ನೇಹಿತರೆ, ಈ ಪಾನೀಯ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಲೈಕನ್ನು ನನಗೆ ಕೂಡ ತಿಳಿಸ್ಕೊಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.